ನಮಸ್ಕಾರ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 6 ರಚನೆಗಳು ಎಂಬ ಪಾಠದ ಅಭ್ಯಾಸ 6.1ರಲ್ಲಿರುವಂತಹ 3ನೇ ಲೆಕ್ಕವನ್ನು ನೋಡೋಣ. ಆ 3ನೇ ಲೆಕ್ಕ ಏನ್ ಹೇಳುತ್ತೆ ಅಂದ್ರೆ, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು, ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 7/5ರಷ್ಟಿರುವಂತೆ ರಚಿಸಿ ಅಂತ ಲೆಕ್ಕ ಇದೆ. ಈಗ ನಾವು ಅದನ್ನ ರಚನೆ ಮಾಡೋಣ. ಮೊದಲನೇದಾಗಿ BC ಪಾದವಾಗಿ ಇಟ್ಕೊಳ್ಳೋಣ. BC ಅನ್ನ ಪಾದವಾಗಿ ಇಟ್ಕೊಂಡು 7 ಸೆಂಟಿಮೀಟರ್ ಒಂದು ಬಾಹುವನ್ನ ರಚನೆ ಮಾಡ್ಕೊಳ್ಳೋಣ. 7 ಸೆಂಟಿಮೀಟರ್ ಒಂದು ರೇಖಾಖಂಡವನ್ನ ರಚನೆ ಮಾಡಿಕೊಂಡು ಅದಕ್ಕೆ ಬಿ ಮತ್ತೆ ಸಿ ಅಂತ ಹೆಸರು ಕೊಡ್ತೀವಿ. ಇದರ ಉದ್ದ 7 ಸೆಂಟಿಮೀಟರ್. ನಂತರದಲ್ಲಿ ಕೈವಾರದ ಸಹಾಯದಿಂದ 5 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ಕಂಸವನ್ನು ಎಳೆಯೋಣ. ಅದು ಬಿ ಕೇಂದ್ರದಲ್ಲಿ ಇರಲಿ. ಬಿ ಕೇಂದ್ರದ ಸಹಾಯದಿಂದ ಒಂದು ಕಂಸವನ್ನು ಎಳೆಯೋಣ. ನಂತರದಲ್ಲಿ ಸಿ ಕೇಂದ್ರದ ಸಹಾಯದಿಂದ 6 ಸೆಂಟಿಮೀಟರ್ ತ್ರಿಜ್ಯದ ಮತ್ತೊಂದು ಕಂಸವನ್ನು ಎಳೆಯೋಣ. ಆ ಕಂಸ ಮೊದಲನೇ ಕಂಸವನ್ನು ಕತ್ತರಿಸಲಿ. ಈಗ ಕತ್ತರಿಸಿದ ನಂತರದಲ್ಲಿ ನಮಗೆ ಒಂದು ಬಿಂದು ಸಿಗುತ್ತೆ. ಆ ಬಿಂದುವನ್ನು ನಾವು ಎ ಅಂತ ಕರೆಯೋಣ. ಎರಡು ಕಂಸಗಳು ಕತ್ತರಿಸಿದ ಜಾಗ. ನಂತರದಲ್ಲಿ ನಾವು ABಯನ್ನು ಸೇರಿಸೋಣ. ಅದೇ ರೀತಿ ACಯನ್ನು ಸಹ ಸೇರಿಸೋಣ. ಈಗ ನಾವು ಗಮನಿಸಬೇಕಿರೋದೇನೆಂದ್ರೆ, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹು ಇರುವಂತಹ ಒಂದು ತ್ರಿಭುಜ ರಚನೆ ಆಗಿದೆ. ಈಗ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕು, ಮತ್ತೊಂದು ಸಮರೂಪ ತ್ರಿಭುಜವನ್ನು ರಚಿಸಬೇಕು. ABCಯ ಸಮರೂಪ ತ್ರಿಭುಜ ಅದು ಹೇಗಿರಬೇಕು ಅಂದ್ರೆ, ಈ ಪ್ರತಿಯೊಂದು ಬಾಹು ಏನಿದೆ, ABBC ಮತ್ತೆ CA, ಈ ಬಾಹುಗಳಿಗೆ ಅನುರೂಪ ಬಾಹುಗಳು ಏನಿರುತ್ತೆ ಅದು 7/5ರಷ್ಟಿರಬೇಕು ಅಂತ ಇದೆ. ಅದರರ್ಥ ಈ ABC ತ್ರಿಭುಜದಕ್ಕಿಂತ ದೊಡ್ಡದಾಗಿರುತ್ತೆ ಬರುವಂತಹ ತ್ರಿಭುಜ. ಹಾಗಾಗಿ ಮೊದಲನೇದಾಗಿ ನಾವು ಈ BA ಇದನ್ನ ವೃದ್ಧಿಸ್ಕೊಳ್ಳೋಣ, ಮತ್ತೆ BCಯನ್ನು ಸಹ ವೃದ್ಧಿಸ್ಕೊಳ್ಳೋಣ. BAಯನ್ನು ವೃದ್ಧಿಸ್ಕೊಂಡ ನಂತರದಲ್ಲಿ BCಯನ್ನು ಸಹ ವೃದ್ಧಿಸ್ಕೊಳ್ಳೋಣ. ಈಗ ವೃದ್ಧಿಸ್ಕೊಂಡ ನಂತರದಲ್ಲಿ ಏನಾಗುತ್ತೆ, ಈ BCಯ ಕೆಳಗೆ ಯಾವುದಾದ್ರೂ ಒಂದು ಲಘುಕೋನದಷ್ಟು ಒಂದು ರೇಖಾಖಂಡವನ್ನು ಹೇಳ್ಕೊಳ್ಳೋಣ, ರೇಖೆಯನ್ನು ಹೇಳ್ಕೊಳ್ಳೋಣ. ಯಾವುದಾದ್ರೂ ಲಘುಕೋನ ಆಗಿರಲಿ, ಲಘುಕೋನವೇ ಆಗಿರಬೇಕದು. ನಂತರದಲ್ಲಿ ಕೈವಾರದ ಸಹಾಯದಿಂದ ಈ ರೇಖೆ ಏನಿದೆ ಇದನ್ನ ನಾವು 7 ಸಮಭಾಗಗಳಾಗಿ ಮಾಡಬೇಕು. ಹಾಗಾಗಿ ಒಂದು ನಮಗೆ ಅನುಕೂಲವಾಗುವಂತಹ ತ್ರಿಜ್ಯವೊಂದರಲ್ಲಿ ಒಂದು ಕಂಸವನ್ನು ಇಟ್ಕೊಂಡು, ತ್ರಿಜ್ಯವನ್ನು ಇಟ್ಕೊಂಡು ಅದರಿಂದ 7 ಸಮ ಕಂಸಗಳನ್ನು ನಾವು ಎಳೆಯೋಣ. ಅತಿ ದೊಡ್ಡದಾಗಿರಬಾರ್ದು ಅಥವಾ ಅತಿ ಸಣ್ಣದಾಗಿರಬಾರ್ದು, ಅನುಕೂಲಕರವಾಗಿರಬೇಕು. ಆ ತರಹದ ಒಂದು ತ್ರಿಜ್ಯದ ಅಳತೆ ತಗೊಂಡು ಕಂಸವನ್ನು ಎಳೆಯೋಣ. ಒಂದು ಕಂಸ, ಇದು 2ನೇ ಕಂಸ. ನಂತರದಲ್ಲಿ ಆ ಕತ್ತರಿಸಿದ ಬಿಂದುವಿನಿಂದ 3ನೇ ಕಂಸ. ಹೀಗೆ ನಾವು 7 ಕಂಸಗಳನ್ನು ಎಳಿಬೇಕು. 7 ಕಂಸಗಳನ್ನು ಎಳೆದು ಬಿಡೋಣ. 3 ಕಂಸ ಆಯ್ತೀಗ, 4 ಕಂಸಗಳನ್ನು ಎಳೆದಿದೆ, 5ನೇ ಕಂಸ, ಆರನೇ ಕಂಸ, ಕೊನೆಯದಾಗಿ 7ನೇ ಕಂಸ. ಈಗ ಪ್ರತಿಯೊಂದು ಕಂಸಕ್ಕೂ ಕಂಬರು ಕತ್ತರಿಸುವಂತಹ ಬಿಂದುವಿಗೆ ಹೆಸರುಗಳನ್ನು ಕೊಡೋಣ. ಈ ಮೊದಲನೆಯದಾಗಿ ಕತ್ತರಿಸಿರೋದಕ್ಕೆ ನಾವು B1 ಅಂತ ಹೆಸರು ಕೊಡ್ತೇನೆ. ಎರಡನೇದು B2, B3, B6, ಈಗ ಕೊನೆಯದಾಗಿ B7.
ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ನಾವು ಮೊದಲನೇದಾಗಿ 7/5 ಆಗಿರೋದಕ್ಕೆ ನಾವು 7 ಸಮಭಾಗಗಳನ್ನು ಮಾಡ್ಕೊಂಡ್ವಿ. ಈಗ ನಾವು 5ನೇ ಬಿಂದುವಿನ ಸಹಾಯದಿಂದ B5 ಬಿಂದುವಿನ ಹೋಗಿ B5ರಿಂದ ಸಿಗೆ ನಾ ಸೇರಿಸ್ಬಿಡೋಣ. B5ರಿಂದ ಸಿಗೆ ಸೇರಿಸೋಣ. ಈಗ B5C ಸರಿಯಾಗಿದೆ. ಈಗ ನಮಗೆ ಒಂದು B7ರಿಂದ ಈ BC ಏನು ಇದೆ ಈ ಲೈನು, ಈ ಲೈನ್ಗೆ ಸಮಾನ ಸೈನ್ಗೆ ಸೇರುವಂತೆ ಒಂದು ಸಮಾಂತರ ರೇಖೆಯನ್ನು ಹೇಳ್ಕೋಬೇಕು. B5C ಸಮಾಂತರ ರೇಖೆ ಹೇಳ್ಕೋಬೇಕು. ಹಾಗಾಗಿ ನಾವು ಕೈವಾರದ ಸಹಾಯದಿಂದ ಒಂದು ಕಂಸವನ್ನು ಹೇಳ್ಕೊಳ್ಳೋಣ. B5 ಒಂದು ಕೋನವನ್ನು ಹೇಳ್ಕೊಳ್ತೀನಿ. ಇದೇ ಕೋನದ ಒಂದು ಕಂಸ ಏನಿದೆ ಆ ಕಂಸವನ್ನು ಮತ್ತೆ B7ನಲ್ಲಿ ಇಟ್ಕೊಂಡು ಹೇಳೋಣ. ಈಗ ಒಂದು ಗಮನಿಸಬೇಕಾಗಿರೋ ಸಂಗತಿ ಏನಂದ್ರೆ, ಈಗ ಮುಂದಿನ ಹಂತವಾಗಿ ಈ ಕಂಸವನ್ನು ಕತ್ತರಿಸಿರುವಂತಹ ಈ ಕಂಸವನ್ನು ನಾವು ಕತ್ತರಿಸ್ಬೇಕು. ಹೇಗೆ ಕತ್ತರಿಸ್ಬೇಕು ಅಂದರೆ, ಇಲ್ಲಿ ಮೊದಲ ಕಂಸ ಏನಿದೆ ಆ ಕಂಸದಿಂದ B5C ಮೇಲೆ ಬಂದಿರುವಂತಹ ಏನು ಬಿಂದು ಇದೆ ಇದರ ನಡುವೆಂಥ ಒಂದು ನೇರ ಉದ್ದವನ್ನು ನಾವು ಪರಿಗಣಿಸ್ಬೇಕು. ಆ ನೇರ ಉದ್ದವನ್ನು ಕೈವಾರದಲ್ಲಿ ನಾವು ಸೆಟ್ ಮಾಡಿಕೊಂಡು ಎರಡನೇ ಕಂಸವನ್ನು ಕತ್ತರಿಸ್ಬೇಕು. ಗಮನಿಸ್ಬೇಕು, ನೇರ ಉದ್ದದಿಂದ ಮಾತ್ರ ಗಮನಿಸ್ಬೇಕು. ಮೊದಲನೇ ಕಂಸದ ಅಳತೆಯಿಂದನೇ ಕತ್ತರಿಸಬಾರ್ದು, ನೇರ ಉದ್ದದಿಂದ ಮಾತ್ರ ಕತ್ತರಿಸ್ಬೇಕು. ಕತ್ತರಿಸಿದ ನಂತರದಲ್ಲಿ B7ನಿಂದ ಅದನ್ನು ಸೇರಿಸ್ಬಿಡೋಣ ಬಿಂದುವನ್ನು. ಹಾಗೆ ಅದನ್ನ ನಾವು ವೃದ್ಧಿಸಿ BCಯಿಂದ ವೃದ್ಧಿಸಿರುವಂತಹ ಗೆರೆಗೆ ಅದು ಛೇದಿಸಬೇಕು. ಆ ರೀತಿಯಾಗಿ ವೃದ್ಧಿಸೋಣ. ಈಗ ವೃದ್ಧಿಸಿದ ನಂತರದಲ್ಲಿ ನಾವೇನು ಮಾಡಬೇಕಂದ್ರೆ, ACಗೆ ಸಮಾಂತರವಾಗಿ ಇಲ್ಲಿಂದ BAಗೆ ವೃದ್ಧಿಸಿರುವಂತಹ ರೇಖಾಖಂಡಕ್ಕೆ ನಾವು ಮತ್ತೊಂದು ಸಮಾಂತರವಾದಂತಹ ರೇಖೆಯನ್ನು ಎಳೆಯಬೇಕು. ಹಾಗಾಗಿ ನಾವು ಮೊದಲನೇದಾಗಿ C ಬಿಂದುವಿನಲ್ಲಿ ಒಂದು ಕೋನದ ರೂಪದಲ್ಲಿರುವಂಥ ಒಂದು ಕಂಸವನ್ನು ಎಳೆಯೋಣ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಬಿಂದುವಿಗೆ C1 ಅಂತ ಕೊಟ್ಟ ಹೆಸರು. ಈಗ ಒಂದು ಕೋನವನ್ನು ನಾನು ರಚನೆ ಮಾಡ್ಕೊತೀನಿ. ಇದೇ ಅಳತೆಯನ್ನು ಇಟ್ಕೊಂಡು C1 ಕೇಂದ್ರವಾಗಿ ಇಟ್ಕೊಂಡು ಮತ್ತೊಂದು ಕಂಸವನ್ನು ಎಳಿತೀನಿ. ಈಗ ಈ ಕಂಸವನ್ನು ಕತ್ತರಿಸಬೇಕು. ಮುಂಚೆ ಮಾಡಿದ ಹಾಗೆ ಇಲ್ಲಿಂದ ಇಲ್ಲಿಯವರೆಗೆ ಇರುವಂತಹ ಒಂದು ನೇರ ಉದ್ದ ಏನಿದೆ ಆ ನೇರ ಉದ್ದದಿಂದ ಈ ಕಂಸವನ್ನು ಕತ್ತರಿಸ್ಬೇಕು. ಕತ್ತರಿಸಿದ ನಂತರ ಅದನ್ನ ಜಾಯಿನ್ ಮಾಡಿಬಿಡು. ಹಾಗೆ ಅದನ್ನ ವೃದ್ಧಿಸಿ BAಯಿಂದ ವೃದ್ಧಿಸಿರುವಂತಹ ಒಂದು ರೇಖಾಖಂಡವನ್ನ ಅದು ಛೇದಿಸುವ ರೀತಿಯಲ್ಲಿ ವೃದ್ಧಿಸೋಣ. ಈಗ ಈ ಬಿಂದುವನ್ನ A1 ಅಂತ ಹೆಸರು ಕೊಡೋಣ ಬಿಂದುವಿಗೆ. ಈಗ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಮೊದಲನೇದಾಗಿ ನಮಗೆ ಸಿಕ್ಕಂತಹ ತ್ರಿಭುಜ ABC, ಈ ತ್ರಿಭುಜದಲ್ಲಿರುವ ಪ್ರತಿಯೊಂದು ಬಾಹುವಿನ 7/5ರಷ್ಟಿರುವಂತಹ ಬಾಹುಗಳು, ಅನುರೂಪ ಬಾಹುಗಳು ಉಂಟಾಗುವಂತಹ ಮತ್ತೊಂದು ಸಮರೂಪ ತ್ರಿಭುಜವನ್ನು ರಚನೆ ಮಾಡಬೇಕಿತ್ತು. ಈಗ ನೋಡಿ, ಮೂಲ ತ್ರಿಭುಜ ABC, ನಂತರದಲ್ಲಿ ಬಂದಿರುವಂತಹ ತ್ರಿಭುಜ ಯಾವುದಂದ್ರೆ A1 B C1. ನೋಡಿ, BCಯ 7/5ರಷ್ಟು ಯಾವ್ದಿದೆ ಅಂದ್ರೆ BC1 ಇದೆ. BAಯ 7/5ರಷ್ಟು ಯಾವ್ದಿದೆ ಅಂದ್ರೆ BA1 ಇದೆ. ಅದೇ ರೀತಿ ACಯ 7/5ರಷ್ಟು ಯಾವ್ದಿದೆ ಅಂದ್ರೆ A1 C1 ಇದೆ. ಹೀಗೆ ನಾವು ರಚನೆ ಮಾಡಿದೆ. ಇದು ನಮಗೆ ಕೊಟ್ಟಿರುವಂತಹ ಮೂರನೇ ಲೆಕ್ಕದ ರಚನೆ. ಇಷ್ಟುವರೆಗೆ ಮಾಡಿದಂತ ಇಲ್ಲಿವರೆಗೆ ಮಾಡಿದಂತ ರಚನೆಯನ್ನ ಬಹಳ ಶೀಘ್ರವಾಗಿ ಕ್ವಿಕ್ ಆಗಿ ನಾವು ಮತ್ತೊಂದ್ಸರಿ ನಾವು ಅವಲೋಕನ ಮಾಡೋಣ. ಅದರಲ್ಲಿ ದೃಶ್ಯವನ್ನ ನೋಡಿ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ.
ಇಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.